ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮದು ಕಟ್ ಆಫ್ ಆಲ್ರೆಡಿ ಬಿಟ್ಟಿದ್ದಾರೆ ಕಟ್ ಅಲ್ಲಿ ನೀವು ಏನೆಲ್ಲ ವಿಷಯಗಳನ್ನು ತಿಳಿದುಕೊಳ್ತೀರಾ ಏನನ್ನ ಮಾಡಬೇಕು ಅನ್ನೆಲ್ಲ ಮಾಡಬಾರ್ದು ಅದ್ರ ಬಗ್ಗೆ ನಿಮ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಹೊಸುಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ನಿಮಗೆ ಡೈಲಿ ವಿಡಿಯೋಸ್ ಕೂಡ ಡೈಲಿ ಚಾನಲಲ್ಲಿ ಬರ್ತಾ ಹೋಗ್ತದೆ ಇಲ್ಲಿ ನೀವು ಮೇಯ್ನಾಗಿ ಕಟ್ ಆಫಲ್ಲಿ ಏನೆಲ್ಲ ಅಬ್ಸರ್ವ್ ಮಾಡಬೇಕು ಅಂದರೆ ಇಲ್ಲಿ ಆಗಿ ವಿದ್ಯಾರ್ಥಿಗಳು ನಿಮ್ಮ ಕ್ಯಾಟಗರಿ ಅಬ್ಸರ್ವ್ ಮಾಡಬೇಕು ನೀವು ಯಾವ ಕಾಲೇಜನ್ನ ಹಾಕಿದಾರೆ ಅಂತ ಇಲ್ಲಿ ನಿಮಗೆ ಐಡಿಯಾ ಬರುತ್ತೆ ನಿಮ್ಮ ಕ್ಯಾಟಗರಿ ಯಾವುದು ನಿಮಗೆ ಯಾವ ಇದೆ ಯಾವ ಸೀಟ್ ಸಿಗ್ಬೋದಿತ್ತು ನಿಮ್ಮದು ರ್ಯಾಂಕಿಂಗ್ ಎಷ್ಟಿದೆ ನಿಮ್ಗೆ ತೆಗೆದಿರೋ ರ್ಯಾಂಕೇ ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಸೀಟ್ ಆಗುತ್ತೆ ಅಂತ ನಿಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ ಅದರಲ್ಲಿ ಒಂದು ಸಲ ನೋಡ್ಕೊಂಡು ಅನಾಲೈಸಿಸ್ ಮಾಡ್ಕೋಬೋದು ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೊಂದು ಕಾಲೇಜ್ ತರಿಸ್ತೀನಿ ಆ ಬಿ ಎಮ್ ಎಸ್ ಕಾಲೇಜು ಬ್ಯಾಂಗ್ಳೂರು ನೋಡಿ ಇಲ್ಲಿ ಸ್ವೀಲ್ ಬಂದ್ಬಿಟ್ಟು ಐವತ್ತ್ಮೂರು ಸಾವಿರ ಟು ಬಿ ಜಿ ಬಂದುಬಿಟ್ಟು ಎಪ್ಪತ್ತ್ಮೂರು ಸಾವಿರ ಇದೆ ಫಸ್ಟ್ ರೌಂಡಲ್ಲಿ ಎಪ್ಪತ್ಮೂರು ಸಾವಿರ ಇದೆ ಸೆಕೆಂಡ್ ರೌಂಡಲ್ಲಿ ಇನ್ನೂ ಕೂಡ ಇನ್ಕ್ರೀಸ್ ಆಗುತ್ತೆ ಎಪ್ಪತ್ಮೂರು ಇದು ಎಂಬತ್ತೈದು ಒಂದು ಹೋಗುತ್ತೆ ಯು ಹ್ಯಾವ್ ಎ ಚಾನ್ಸ್ ಫಾರ್ ಎಕ್ಸಾಂಪಲ್ ನಿಮ್ಮ ರ್ಯಾಂಕಿಂಗ್ ಒಂದು ಲಕ್ಷ ಇರುತ್ತೆ ನಿಮಗೂ ಬ ಬಿ ಎಮ್ ಎಸ್ ಕಾಲೇಜಲ್ಲಿ ಸಿವಿಲ್ ಬೇ ಬೇಕು ಅಂತ ತಿಂಕ್ ಮಾಡಿರ್ತೀರ ಇನ್ನು ಫಸ್ಟ್ ರೌಂಡಲ್ಲಿ ಎಪ್ಪತ್ತ್ಮೂರು ಸಾವಿರ ಇದೆ ಸೆಕೆಂಡ್ ರೌಂಡು ತರ್ಡ್ ರೌಂಡ್ ವೆಯ್ಟ್ ಮಾಡಿದ್ರೆ ನಂದು ಒಂದು ಲಕ್ಷ ರ್ಯಾಂಕಿಂಗ್ ಇದೆ ಅಂದರೆ ನಮ್ಮದು ಸೀಟ್ ಸಿಗ್ಬೋದು ಚಾನ್ಸಸ್ ಜಾಸ್ತಿ ಇದೆ ಅದನ್ನು ಟ್ರೈ ಮಾಡ್ಬೋದು ಈ ರೀತಿ ನೀವು ಯೋಚನೆ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಾಲೇಜು ಯಾವ ಬ್ರಾಂಚ್ ಸಿಗುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ ಜಸ್ಟ್ ನೀವು ಲೀಸ್ಟ್ ಮಾಡ್ಕೊಳ್ಳಿ ಸಿಂಪಲ್ಲು ಇರ ಬರ ಕಾಲೇಜೆಲ್ಲ ನೋಡಬೇಕು ಅಂತ ಏನಿಲ್ಲ ನಮಗೆ ಯಾವೆಲ್ಲ ಕಾಲೇಜ್ ಇಷ್ಟ ಇದೆ ಲೀಸ್ಟ್ ಮಾಡ್ಕೊಂಡು ಒಂದ್ಸಲ ನೋಡಿ ನಾನು ಈ ಕಾಲೇಜು ಈ ಬ್ರಾಂಚು ನನಗೆ ಸಿಗುತ್ತಾ ಅಂತ ವಿದ್ಯಾರ್ಥಿಗಳನ್ನ ನೋಡ್ಕೊಂಡ್ಬಿಟ್ಟು ಅಪ್ಡೇಟ್ ಮಾಡ್ಕೋಬಹುದು ಯಾಕಂದರೆ ನಿಮಗೆ ನೆಕ್ಸ್ಟು ಮತ್ತೊಂದು ವಾಕ್ ರೌಂಡ್ ಶುರು ಆಗುತ್ತೆ ಅದ್ಲು ಕೂಡ ಮಾಡ್ತೀರ ಫಸ್ಟ್ ಅಲ್ಲಿ ನಿಮಗೆ ಮೇಯ್ನ್ ಒರಿಜಿನಲ್ ರೌಂಡ್ ಶುರು ಆಗುತ್ತೆ ಆಗ ನಿಮಗೆ ಅಲ್ಲೇ ಸೀಟ್ ಅಲಾಟ್ಮೆಂಟ್ ಆಗಬೇಕಂದ್ರೆ ಒಂದು ಐಡಿಯಾ ಇರುತ್ತೆ ಈಗ ನಿಮಗೊಂದು ಐಡಿಯಾ ಬಂತು ಕಟ್ ಆಫ್ ಈ ರೀತಿ ಬಂದಾಗ ವಿದ್ಯಾರ್ಥಿಗಳು ಯಾವ್ಯಾವ ಕಾಲೇಜ್ ಯಾವ್ಯಾವ ಬ್ರಾಂಚ್ ಯೂಸ್ ಮಾಡ್ತಾ ಐಡಿಯಾ ಬಂತು ಅದರ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ವೆದರ್ ಬಂದುಬಿಟ್ಟು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ನೋಡಿ ಎರಡು ಸಾವಿರ ಎರಡು ಸಾವಿರ ಎಲ್ಲ ರ್ಯಾಂಕಿಗಿದೆ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತಂದರೆ ಬೇರೆ ಬ್ರಾಂಚ್ಗೆ ಹೋಗಿ ನೆಕ್ಸ್ಟ್ ಬೇಕಾದರೆ ಫಸ್ಟ್ ಇಯರ್ಗೆ ಚೇಂಜ್ ಆಫ್ ಫೈನಾನ್ಸ್ ಕೂಡ ಮಾಡ್ಕೋಬಹುದು ಚೇಂಜ್ ಆಫ್ ಗೆ ಕೆಲವೊಂದು ಕಂಡೀಷನ್ ಕೂಡ ಇದಾವೆ ಇಷ್ಟೇ ಇರಬೇಕು ರ್ಯಾಂಕ್ ಇಷ್ಟೇ ಮಾರ್ಕ್ಸ್ ಇರಬೇಕು ಇಷ್ಟೇ ಕಂಡೀಷನ್ ಇರಬೇಕು ಅಂತ ಇರ್ತಾ ಇದಾವೆ ಅದನ್ನು ಕೂಡ ನೀವು ನೋಡ್ಕೋಬೋದು ಅದನ್ನು ಕೂಡ ಡಿಸೈಡ್ ಮಾಡ್ಬೋದು ನಿಮಗೆ ಯಾವ ಕಾಲೇಜ್ ಬೇಕು ಯಾವ ಬ್ರಾಂಚ್ ಬೇಕು ಅನ್ನೋದನ್ನ ಕಟ್ ಆಫಲ್ಲಿ ಡಿಸೈಡ್ ಆಗುತ್ತೆ ಕೆಲವು ವಿದ್ಯಾರ್ಥಿಗಳು ಮಿಸ್ಟೇಕ್ನ ಮಾಡಿರ್ತೀರ ಕೆಲವೊಂದು ಕಾಲೇಜಸ್ಗಳನ್ನ ಆ್ಯಡ್ ಮಾಡಿರೋದಿಲ್ಲ ಕೆಲವೊಂದು ಕಾಲೇಜಸ್ನ ಹಂಗೆ ಬಿಟ್ಟಿರ್ತಾರೆ ಅಂತರೂ ಕೂಡ ಒಂದು ಐಡಿಯಾ ಬರುತ್ತೆ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ನಾನು ಯಾವ ಕಾಲೇಜಸ್ನ ಆ್ಯಡ್ ಮಾಡಬೇಕಿತ್ತು ಯಾವ ಕಾಲೇಜಸ್ನ ಆ್ಯಡ್ ಮಾಡಿಲ್ಲ ನಾನು ಅನ್ನೋದು ನಿಮಗೂ ಕೂಡ ಐಡಿಯಾ ಬರುತ್ತೆ ಒಂದು ಸಲ ಆಫ್ ನ ನೋಡ್ಕೊಳ್ಳಿ ಇಲ್ಲಿ ಮೇನ್ ಆಗಿ ನಾನು ಯಾವ ಬ್ರಾಂಚ್ ಚೂಸ್ ಮಾಡಿದ್ರೆ ಸಿಗ್ತಾ ಇತ್ತು ಯಾವ್ದು ಸಿಕ್ಕಿಲ್ಲ ನಾನು ಯಾವ ಕಾಲೇಜ್ ಚೂಸ್ ಮಾಡಿದ್ರೆ ರ್ಯಾಂಕಿಂಗ್ ಸಿಗ್ತಾ ಇತ್ತು ನಾನು ಆ ಮಿಸ್ಟೇಕ್ ನಾ ಮಾಡಿದೆ ನಂತರ ನೀವು ಪ್ರಿಯಾರಿಟಿ ಕೊಟ್ಟಿರ್ತಾರೆ ಒನ್ ಟೂ ತ್ರೀ ಫೋರ್ ಅದರಲ್ಲಿ ಎಷ್ಟನೇ ಪ್ರಯೋರಿಟಿ ಸಿಕ್ಕಿದೆ ಅಂತ ಕೂಡ ಮೆನ್ಷನ್ ಮಾಡಿದಾರೆ ನಂಗೆ ಆ ಪ್ರಿಯಾರಿಟಿ ಸಿಕ್ತು ಆ್ಯಪ್ ಕಾಲೇಜಲ್ಲಿರೋದು ಯಾಕೆ ಸಿಕ್ಕಿಲ್ಲ ಅಂದರೆ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನಿಮಗೆ ಯಾವೆಲ್ಲ ಕಾಲೇಜ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ ಬ್ರಾಂಚಸ್ ವೈಸ್ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮಗೆ ಐಡಿಯಾ ಬರುತ್ತೆ ನಿಮಗೆ ಫುಲ್ ಆಗಿ ಆಗುತ್ತೆ ಬಿಕಾಸ್ ನೀವು ನೆಕ್ಸ್ಟು ಮಾಕ್ರೌಂಡಿಗೆ ಹೋಗ್ತೀರಾ ಫಸ್ಟ್ ರೌಂಡ್ಗೆ ಹೋಗ್ತೀರಾ ಒರಿಜಿನಲ್ ರೌಂಡ್ಗೆ ಹೋದಾಗ ನಂತರ ನಿಮಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಗ ನಿಮಗೆ ಇನ್ಫಾರ್ಮೇಷನ್ ಕೊಡೋದು ಬರುತ್ತೆ ಆ ಕಟ್ ಆಫ್ ಆಗಿ ಗೊಂದಲ ಇತ್ತು ಅಷ್ಟು ಬರುತ್ತೋ ಇಷ್ಟು ಬರುತ್ತೋ ಏನಾಗುತ್ತೆ ಕಟ್ ಆಫ್ ವೇರಿ ಆಗುತ್ತಾ ಐಕ್ ಆಗುತ್ತೆ ಅಂತ ಬದಲಾವಣೆ ಇತ್ತು ಅದಕ್ಕೆಲ್ಲ ನಿಮಗೆ ಮಾಕ್ ರೌಂಡ್ ಅದರಲ್ಲಿ ಕ್ಲಾರಿಟಿ ಸಿಕ್ಕಿದೆ ನಂತರ ಕ್ಯಾಟಗರಿ ವೈಸ್ ನೋಡ್ಬೋದು ನಿಮಗೆ ಜಿಲ್ಲೆ ಜನ ಜನರಲ್ ಮೆರಿಟ್ ನೋಡೋದಾದ್ರೆ ಎ ಐ ಬಂದ್ಬಿಟ್ಟು ಎಸ್ ಐ ಟಿ ತುಮಕೂರು ಮೂವತ್ತು ಸಾವಿರ ಇದೆ ಬಸ್ ಎಸ್ ಟಿ ಬಂದ್ಬಿಟ್ಟು ಅರವತ್ತೊಂಬತ್ತು ಸಾವಿರ ಇದೆ ನೋಡಿ ಇಲ್ಲಿ ಲೈವ್ ಆಗಿ ತೋರಿಸ್ತಾ ಇದೀನಿ ಜನರಲ್ ಮೆರಿಟ್ ಮೂವತ್ತಾರು ಸಾವಿರ ಇದೆ ಎಸ್ ಟಿ ಅರವತ್ತೊಂಬತ್ತು ಸಾವಿರ ಇದೆ ಯಾಕೆ ಅಂದರೆ ಬಿಕಾಸ್ ಆಫ್ ರಿಸರ್ವೇಷನ್ ಅಷ್ಟೇ ಸಿಂಪಲ್ಲು ಇಲ್ಲಿ ನೋಡಿದ್ರೆ ಕ್ಯಾಟಗರಿ ವೈಸ್ ನಿಮ್ಗೆ ತೋರಿಸ್ತೀನಿ ಇಲ್ಲಿ ಟು ಎ ಜನರಲ್ ಬಂದ್ಬಿಟ್ಟು ಮೂವತ್ತೇಳು ಸಾವಿರ ಇದೆ ಟು ಎ ರೂರಲ್ ಬಂದ್ಬಿಟ್ಟು ನಲವತ್ತೆಂಟು ಸಾವಿರ ಇದೆ ಮೂವತ್ತೇಳು ಸಾವಿರ ಜನರಲ್ಲು ಮೂವತ್ತ ರೂರಲ್ ಬಂದ್ಬಿಟ್ಟು ನಲವತ್ತೆಂಟು ಸಾವಿರ ಹತ್ತರಿಂದ ಹನ್ನೊಂದು ಸಾವಿರ ಡಿಫ್ರೆನ್ಸ್ ಇದೆ ಬಿಕಾಸ್ ಆಫ್ ರಿಸರ್ವೇಷನ್ ನೀವು ರೂರಲ್ ಇದ್ದರೆ ಕನ್ನಡ ಮೀಡಿಯಮ್ ಇದ್ದರೆ ಅಥವಾ ನಿಮಗೆ ಎಸ್ ಸಿ ಎಷ್ಟೇ ಆಗಿದ್ದರೆ ಕ್ಯಾಟಗರಿ ಒನ್ ಆಗಿದ್ರೆ ರಿಸರ್ವೇಷನ್ ಇದ್ದರೆ ಯು ಆರ್ ಲಕ್ಕಿ ಅಂತ ಕಷ್ಟಪಡ್ತೀನಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಜಸ್ಟ್ ನಿಮಗೆ ಈ ಕಟ್ ಆಫ್ ನೋಡಿದ್ರೆ ನಿಮಗೆ ಐಡಿಯಾ ಬಂತು ಅನ್ಕೋತೀನಿ ಇದೇ ರೀತಿ ವಿಡಿಯೋ ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಇತ್ತು ವಿಡಿಯೋ ಥ್ಯಾಂಕ್ ಯು